ಓಕೆ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿ ಇಂದ ನಾವು ನಮ್ಮ 5ನೇ ಸರಣಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವೆಬಿನಾರ್ ಸರಣಿಯ 5ನೇ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅದರಂತೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ BM ನಲ್ಲತ್ಪಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರವಾಚಕರು, ಉಪನ್ಯಾಸಕರು, ಹಾಗೆ ಅಲ್ಲದೇ ಪ್ರಮುಖವಾಗಿ ನಮ್ಮ ಬೆಳಗಾವಿ ನಗರ ವಲಯದ ಹಾಗೂ ಬೆಳಗಾವಿ ಗ್ರಾಮೀಣ ವಲಯದ BRPಗಳು ಅದೇ ರೀತಿ CRPರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದೆಲ್ಲ ನಮ್ಮ ಶಿಕ್ಷಕ ಬಳಗಕ್ಕೆ ಹಾಗೂ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಒಂದು ಶುಭ ಹಾರೈಕೆಯನ್ನು ಕೋರಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ BM ನಲತೋಡ್ ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ, ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ದಿನದ ಕಾರ್ಯಕ್ರಮ ಈ ದಿನದ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರನ್ನು ಕೂಡ ಮಾನ್ಯ ಪ್ರಾಚಾರ್ಯರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೂಡ ನಾನು ಅವರು ಪೂರ್ವಕವಾಗಿ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸ್ನೇಹಿತರೆ, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಈ ಕಾರ್ಯಕ್ರಮದ ಪ್ರತಿಯೊಂದು ಭಾಗದಲ್ಲೂ ಕೂಡ ಸಹಾಯ ಸಹಕಾರಗಳನ್ನು ನೀಡಿರ್ತಕ್ಕಂಥ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಕೂಡ, ಅದೇ ರೀತಿ ನಮ್ಮ ನಗರ ವಲಯ ಮತ್ತು ಗ್ರಾಮೀಣ ವಲಯದ BRPರವರನ್ನ ಹಾಗೂ CRPರವರನ್ನ ನಮ್ಮೆಲ್ಲ ಪ್ರಶಿಕ್ಷಣಾರ್ಥಿಗಳನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ BM ನಲತೋಡ್ ಸರ್ ಅವರು ಒಂದೆರಡು ಶುಭ ನುಡಿಗಳನ್ನ ಹೇಳಲಿಕ್ಕೆ ನಾನು ಅವ್ರಿಗೆ ವಿನಂತಿಸ್ಕೊಳ್ತೇನೆ. ಓವರ್ ಟು ನಲತೋಡ್ ಸರ್. ಸಾಕಷ್ಟು ವಿಚಾರಗಳನ್ನ
ಬರೀ ಧನ್ಯವಾದಗಳು ಸರ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಈಗ ತಾನೇ ನಮ್ಮ ಸಂಸ್ಥೆ ಪ್ರಾಚಾರ್ಯ ಆಗಿರ್ತಕ್ಕಂಥ ಶ್ರೀಯುತ ಬಿ ಎಂ ದಲ್ತೋಡ್ ಸರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ಹಾರೈಸಿದ್ದಾರೆ. ಈಗ ನಮ್ಮ ಇಂದಿನ ಈ ಒಂದು ಶೈಕ್ಷಣಿಕ ಸಂವಾದ ಕಾರ್ಯಕ್ರಮದ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಭಟ್ ಅವರವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಸ್ನೇಹಿತರೆ, ಈ ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರು ಅಜಿಂ ಪ್ರೇಮ್ಜಿ ಫೌಂಡೇಶನ್ದ ಸದಸ್ಯರಾಗಿದ್ದಾರೆ. ಅದೇ ರೀತಿ ಆ ಒಂದು ಸಂಸ್ಥೆಯಲ್ಲಿ, ಆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರು ಮೂಲತಃ ಮಂಗಳೂರಿನವರು, ಆದರೆ ಅವರು ಮೈಸೂರಲ್ಲಿ ತಮ್ಮ ಎಂ ಎ ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಒಂದು ಸಾಹಿತ್ಯದಲ್ಲಿ ಸಂಪೂರ್ಣ ಮುಗಿಸ್ಕೊಂಡು ಅವರು ತಮ್ಮ ಆಸಕ್ತಿ ಆಗಿರತಕ್ಕಂಥ, ಮೂಲ ಆಸಕ್ತಿ ಆಗಿರತಕ್ಕಂಥ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ್ರು. ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ್ರು ಸಹಿತ ಅವರ ಒಂದು ಆಸಕ್ತಿ ಯಾವ ಕಡೆ ಇತ್ತು ಅಂತ ಕೇಳಿದ್ರೆ ಶೈಕ್ಷಣಿಕ ರಂಗ ಕಡೆಗೆ ಇತ್ತು. ಅವರು ತಮ್ಮ ಮೈಸೂರಿನ ಸಮೀಪದ ಒಂದು ತಮ್ಮ ಹಳ್ಳಿಯಲ್ಲಿ ತಮ್ಮ ವ್ಯವಸಾಯ ಕಾರ್ಯಕ್ರಮದಲ್ಲಿ ನಡೆಸ್ತಾನೆ. ಆ ತಮ್ಮ ಹಳ್ಳಿಯ ಸುತ್ತಮುತ್ತ ಇರತಕ್ಕಂಥ ಒಂದು ಟ್ರೈಬಲ್ ಜನರಿಗೆ, ಬುಡಕಟ್ಟು ಜನರಿಗೆ, ಆ ಒಂದು ಬುಡಕಟ್ಟು ಜನರ ಒಂದು ಏನು ಹಕ್ಕುಗಳಿದ್ದಾವೆ, ಅದು ಫಾರೆಸ್ಟ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಭೂಮಿಯ ಸಂಬಂಧಪಟ್ಟದಾಗಿರ್ಬೋದು, ಆ ರೀತಿಯಲ್ಲಿ ಅವರು ಆ ಒಂದು ಜನರಿಗೆ ಜಾಗೃತಿ ಉಂಟು ಮಾಡತಕ್ಕಂಥ ಒಂದು ವಿಚಾರವನ್ನು ತಮ್ಮ ತಂಡದೊಂದಿಗೆ ಕೈಕೊಂಡಿದ್ದಾರೆ. ಬಹುಶಃ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಅಂತ ಹೇಳ್ಬೋದು. ಸ್ನೇಹಿತರೆ, ಬಹುಪಾಲ ಜನರು ನನ್ನನ್ನು ಸೇರಿಕೊಂಡು ಇವತ್ತು ಸ್ನಾತಕ ಪದವಿ ಪಡ್ಕೊಂಡಾದ ಮೇಲೆ, ಎಂ ಎ ಎಂ ಎ ಪಿ ಎಚ್ ಡಿ ಮುಗಿದ ಮೇಲೆ ನಾವು ಬರೀ ವೈಟ್ ಕಾಲರ್ ಜಾಬನ್ನು ನೋಡ್ತೀವಿ, ಆದರೆ ಶ್ರೀಯುತರು ಎಂ ಎ ಪದವಿಯನ್ನು ಪಡ್ಕೊಂಡಾದ್ಮೇಲೂ ಕೂಡ ತಮ್ಮ ಒಲವನ್ನು ಒಂದು ಕೃಷಿ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡ್ರು. ಆ ನಂತರ 2013ರಲ್ಲಿ ಅವ್ರಿಗೆ ಶಿಕ್ಷಣ ರಂಗ ಕೈಬೀಸಿ ಕರೀತು. ಅವ್ರಿಗೆ ಆ ಒಂದು ಶಿಕ್ಷಣ ರಂಗ ಕೈಬೀಸಿ ಕರೆದ್ದು ಹೇಗೆ ಅಂತ ಕೇಳಿದ್ರೆ, ಅಜಿಂ ಪ್ರೇಮ್ಜಿ ಫೌಂಡೇಶನ್ದಲ್ಲಿ ಅವರು ಸದಸ್ಯರಾಗಿ ನೇಮಕ ಹೊಂದಿ ಅಲ್ಲಿ ತಮ್ಮ ಒಂದು ಶೈಕ್ಷಣಿಕ ರಂಗದ ಕಾರ್ಯಕ್ಕೆ ಇಳಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಮೂಲ ಅಭಿರುಚಿ ಅಂತಂದರೆ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ, ಓಕೆ, ಡೆವಲಪ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಯೋಚನೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಪ್ರಮುಖವಾಗಿ ಅವರದೊಂದು ಯೋಚನೆ ಯಾವುದು ಅಂತ ಕೇಳಿದ್ರೆ, ನಮ್ಮ ಶೈಕ್ಷಣಿಕ ರಂಗದಲ್ಲಿ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು, ಅದರಲ್ಲೂ ಪ್ರಮುಖವಾಗಿ ಸಿಸ್ಟಮಿಕ್ ಚೇಂಜ್ ಮಾಡ್ತಕ್ಕಂಥ ಯೋಚನೆಯಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡು ಅವ್ರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಎನ್ ಸಿ ಎಫ್ 2005 ಒಂದು ಪ್ರಮುಖವಾಗಿರ್ತಕ್ಕಂಥ ಮಾರ್ಗದರ್ಶಿ ತತ್ವಗಳನ್ನು ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಕನೆಕ್ಟಿಂಗ್ ನಾಲೆಜ್ ಟು ಲೈಫ್ ಔಟ್ಸೈಡ್ ದ ಸ್ಕೂಲ್ ಅಂತಕ್ಕಂಥದ್ದು. ಇದು ಹೇಗೆ, ಅದೇ ರೀತಿ ಕ್ವಾಲಿಟಿ ಎಜುಕೇಷನ್ ಅಂತಕ್ಕಂಥದ್ದು, ಇವೆರಡು ಹೇಗಾಗ್ತವೆ. ನಾವೇನಾದರೂ ಬರೀ ತರಗತಿಯ ಪ್ರಕ್ರಿಯೆಗಳಲ್ಲಿ ಮಾತ್ರ ತೊಡಗಿಸ್ಕೊಂಡ್ರೆ, ನಮ್ಮ ಪಠ್ಯವನ್ನು ಮಾತ್ರ ಮುಗಿಸ್ಲಿಕ್ಕೆ ನಾವೇನಾದ್ರೂ ತೊಡಗಿಸ್ಕೊಂಡ್ರೆ ಈ ಕ್ವಾಲಿಟಿ ಅಂತಕ್ಕಂಥದ್ದು ಬರೋದೇ ಇಲ್ಲ. ಹಾಗೆ ಅದೇ ರೀತಿ ನಮ್ಮ ನಾಲೆಜನ್ನು ನಾಲ್ಕು ಗೋಡೆಗಳಿಗೆ ಸೀಮಿತ ಮಾಡಿಬಿಟ್ರೆ ಬಹುಶಃ ಮಕ್ಕಳಿಗೆ ಏನೂ ಅರ್ಥ ಆಗಲಿಕ್ಕಿಲ್ಲ ಏನೋ, ನಮ್ಮ ಎನ್ ಸಿ ಎಫ್ ಆಶಯ ಹಾಗೆ ಉಳ್ಕೊಂಡ್ಬಿಡ್ತದೆ. ಈ ನಿಟ್ಟಿನಲ್ಲಿ ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರು ಈ ಒಂದು ಗುಣಮಟ್ಟದ ಶಿಕ್ಷಣಕ್ಕೂ ಕೂಡ ಬಹಳಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಗುಣಮಟ್ಟದ ಶಿಕ್ಷಣವನ್ನು ಹೇಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಯೋಚನೆ ಮಾಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರ ಒಂದು ಯೋಚನೆಯಲ್ಲಿ ಈ ಗುಣಮಟ್ಟದ ಶಿಕ್ಷಣ ಅಂದರೆ ಹೇಗೆ, ಒಂದು ಶಾಲೆಯನ್ನು ಘಟಕವಾಗಿ ತೆಗೆದುಕೊಂಡಾಗ, ಇಫ್ ಯು ಟೇಕ್ ಅ ಸ್ಕೂಲ್ ಆಸ್ ಎ ಯೂನಿಟ್, ಅಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಯಾರ್ಯಾರು ಕಾರಣ ಆಗ್ತಾರೆ ನಿಮ್ಗೆ ತಕ್ಷಣ ಗೊತ್ತಾಗ್ತದೆ ಸ್ನೇಹಿತರೆ. ಏನು ಅಂತಂದರೆ, ಪ್ರಮುಖವಾಗಿ ಶಿಕ್ಷಕರು, ಮತ್ತು ಹೆಡ್ ಟೀಚರ್ ಮುಖ್ಯ ಶಿಕ್ಷಕರು, ಮತ್ತು ಮಕ್ಕಳು, ಮತ್ತು SDMC ಅವರು, ಅದರ ಜೊತೆಗೆ ಸೂಪರ್ವೈಸರಿ ಸ್ಟಾಫ್ ಬರ್ತಕ್ಕಂಥ ನಮ್ಮ BO ಆಗಿರ್ಬೋದು, ನಮ್ಮ CRP ಆಗಿರ್ಬೋದು, BRP ಆಗಿರ್ಬೋದು, ಒಟ್ಟಾರೆ ಎಲ್ಲರೂ ಕೂಡ ಆ ಗುಣಮಟ್ಟದ ಶಿಕ್ಷಣದ ಕಡೆಗೆ ತಮ್ಮ ತಮ್ಮ ಕಾಣಿಕೆಯನ್ನು ಕೊಡಬೇಕಾಗ್ತದೆ. ಆ ನಿಟ್ಟಲ್ಲಿ ಸ್ನೇಹಿತರೆ, ಇಡೀ ನಮ್ಮ NCF 2005 ಮುಖ್ಯ ಆಶಯ ಅಂತಂದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಬರೀ ಹೊರಗಡೆಯಿಂದ ನಾವೇನು ಸ್ಟೇಕ್ ಹೋಲ್ಡರ್ಸ್ ಅಂತೀವಲ್ಲಿ ಅವ್ರು ಮಾತ್ರ ಕಾಣಿಕೆ ಕೊಟ್ಟ ಸಾಕ, ಖಂಡಿತವಾಗೂ ಸಾಕಾಗೋದಿಲ್ಲ.
ಎಲ್ಲೋ ಒಂದ್ ಕಡೆ ನಾವು ಪ್ರತಿನಿತ್ಯ 5-6 ಗಂಟೆಗಳ ಕಾಲ ತರಗತಿ ಗೋಡೆಗಳ ಮಧ್ಯೆ ಎದ್ಕೊಂಡು ನಾವು ಶಿಕ್ಷಕರ ಜೊತೆಗೆ ಮಕ್ಕಳ ಜೊತೆಗೆ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ಈ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಕೂಡ ಬಹಳ ಮಹತ್ವ ಆಗ್ತದೆ. ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅಂದಾಗ ನಮಗೆ ತಕ್ಷಣ ಬರ್ತಕ್ಕಂಥದ್ದು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು, ಓಕೆ, ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು. ಬಹುಶಃ ಅಡ್ಮಿನಿಸ್ಟ್ರೇಷನ್ ಅನ್ನು ಯಾರೂ ಕೂಡ ಮಾಡ್ಬೋದು ಸ್ನೇಹಿತರೆ. ಆದರೆ ವೆನ್ ಇಟ್ ಕಮ್ಸ್ ಟು ಎಜುಕೇಷನಲ್ ಮ್ಯಾನೇಜ್ಮೆಂಟ್, ಓಕೆ, ಎಜುಕೇಷನಲ್ ಲೀಡರ್ಶಿಪ್ ಅಂತ ಬಂದಾಗ ಬಹುಶಃ ಸ್ವಲ್ಪವಾಗಿ ಶ್ರಮವನ್ನು ಬೇಡತಕ್ಕಂಥ ಒಂದು ಕಾಯಕ ಇದು ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ, ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ಶೈಕ್ಷಣಿಕ ನಾಯಕತ್ವ ಹೊಂದಿರತಕ್ಕಂಥ ಯಾರಾದರೂ ಅಲ್ಲಿ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆಂದ್ರೆ ಆ ಖಂಡಿತವಾಗ್ಲೂ ಆ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಕಚೇರಿ ಆಗಿರ್ಬೋದು, ಖಂಡಿತವಾಗ್ಲೂ ಅದು ಕ್ವಾಲಿಟಿ ಅಂತ ಹೋಗ್ತದೆ ಅಂತಕ್ಕಂಥದ್ದು ಎರಡು ಮಾತಿಲ್ಲ. ಈ ನಿಟ್ಟಲ್ಲಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಶ್ರೀಯುತ ಭಟ್ ಸರ್ ಜೊತೆಗೆ ಈ ಶೈಕ್ಷಣಿಕ ನಾಯಕತ್ವ ಮತ್ತು ಅದರ ಪ್ರಯೋಜನಗಳೇನು, ಅನ್ವಯಗಳೇನು ಅನ್ನೋದನ್ನ ದೀರ್ಘವಾಗಿ ಸಂವಾದ ಮಾಡ್ತಾ ಇದ್ದೀವಿ. ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಅವರು ನಮ್ಮ ಇಲಾಖೆಯ ಗುರುಚೇತನ ಮಾಡ್ಯೂಲ್ಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರನ್ನ ಈ ಒಂದು ಚಿಕ್ಕ ಪರಿಚಯದೊಂದಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಸ್ನೇಹಿತರೆ ನಾವು ನೇರವಾಗಿ ಶ್ರೀಯುತ ರಾಮಕೃಷ್ಣ ಭಟ್ರಿಗೆ ವೇದಿಕೆಯನ್ನು ಬಿಟ್ಕೊಡೋಣ. ಓವರ್ ಟು ರಾಮಕೃಷ್ಣ ಭಟ್ ಸರ್. ಸರ್ ಥ್ಯಾಂಕ್ ಯು. ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಇಟ್ಸ್ ವಿಸಿಬಲ್ ಸರ್. ಹೌದು, ಬಟ್ ಸರ್ ಒಂದು ಸಣ್ಣ ಇಂಟರ್ವ್ಯೂ, ಬಟ್ ಸರ್ ಸ್ಲೈಡ್ ಅನ್ನ ಫುಲ್ ಸರ್, ಸ್ಲೈಡ್ ಫುಲ್ ವ್ಯೂ ಕೊಡಿ ಸರ್. ಸರ್ ಸ್ಲೈಡ್ ಅನ್ನ ಫುಲ್ ವ್ಯೂ ಕೊಡಿ. ಹಾ, ರೈಟ್ ಸರ್, ಓಕೆ ಓಕೆ ಸರ್, ಓಕೆ ಓಕೆ ಸರ್. ಸಾಮಾನ್ಯ
ಬಟ್ ಸರ್ ಒಂದು ಒಂದು ಸಣ್ಣ ಇಂಟರ್ವ್ಯೂಷನ್ ಸರ್, ಬಟ್ ಸರ್ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ, ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಹಾಂ ಸರ್, ಪಿ ಪಿ ಟಿ ಶೇರ್ ಆಗ್ತಾ ಇಲ್ಲ. ಹಾಂ ಸರ್, ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ. ನಮ್ಮ ಸ್ನೇಹಿತರು ಯಾರೂ ಶೇರ್ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಯಾರು ಪ್ರಶಿಕ್ಷಣಾರ್ಥಿಗಳಾಗಲಿ ಮಿಕ್ಕವರು ಯಾರು ಕೂಡ ದಯವಿಟ್ಟು ನಿಮ್ಮ ಪ್ರೆಸೆಂಟೇಷನ್ ಯಾರು ಪ್ರೆಸ್ ಮಾಡಕ್ ಹೋಗ್ಬೇಡಿ. ಇಲ್ಲ ಸರ್, ಇನ್ನು ಬರ್ತಾ ಇಲ್ಲ ಸರ್, ಪಿ ಪಿ ಟಿ ಶೇರ್ ಆಗ್ತಾ ಇಲ್ಲ. ಹಾ ಹೌದು ಸರ್. ಸರ್ ಕೊನೆಗೆ ಅದು ಚಿಕ್ಕ ಸ್ಕ್ರೀನ್ ಇರಲಿ, ಪರವಾಗಿಲ್ಲ. ಹಾ ಸರ್, ಹಾ ಸರ್, ಏನ್ ತೊಂದರೆ ಇಲ್ಲ ಸರ್, ದಯವಿಟ್ಟು ಸರ್ ನಿಧಾನಕ್ಕೆ ಮಾಡಿ ಸರ್. ಹಾ ಈಗ ಬರ್ತಾ ಇದ್ದೇವೆ ಸರ್, ಬರ್ತಾ ಇದೆ, ಬಂದ್ ಸರ್ ಈಗ. ಓಕೆ ಸರ್. ಶೈಕ್ಷಣಿಕ ನಾಯಕತ್ವದ ದೃಷ್ಟಿಕೋನದ ಕೆಲವು ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿದ್ದೇನೆ.
ಎಲ್ಲಿದೆ? ಹಾ, ಕಿತ್ತೂರಿ ಕಿತ್ತೂರಿ ಅಲ್ಲ. ಶಿಕ್ಷಣ ಮಗುವಿನ ಹಕ್ಕು ಅಂತ ಮಾತಾಡುವಂತೆ ಮುಂದುವರೆದ ಭಾಗವಾಗಿ
ಪರಿಸರ ಜೊತೆ ಕೂಡ ಕನೆಕ್ಟ್ ಆಗಿರ್ತಕ್ಕಂಥ ಬರೀ ಮನುಷ್ಯರ ಜೊತೆ ಸಮಾಜ ಜೊತೆ ಮಾತ್ರ ಅಲ್ಲ ಅದು ಪ್ರಾಣಿ
ಸರ್ ಸ್ಲೈಡ್ ಹೋಗಿದೆ ಮತ್ತೆ ಸರ್ ಸ್ಲೈಡ್ ಹೋಗಿದೆ ಸರ್ ಸ್ಲೈಡ್ ಚೇಂಜ್ ಆಗಿದೆ ಸರ್ ಮತ್ತೆ ನೀವು ಮಾತ್ರ ಕಾಣ್ತಾ ಇದ್ದೀರಿ ಹಾಂ ಸರ್ ಅಲ್ಲ ಸರ್ ಬರೀ ಫೇಸ್ ಮಾತ್ರ ಕಾಣ್ತಾ ಇದೆ ತಮ್ಮ ಫೇಸ್ ಸ್ಲೈಡ್ ಶೇರ್ ಮಾಡಿ ಸ್ಲೈಡ್ ಕಾಣಿಸ್ತೀರಿ ಓಕೆ ನಮ್ಗೆ ಕಾಣಿಸ್ತಾರೆ ಇರ್ ಪರವಾಗಿಲ್ಲ ಸರ್ ಅವ್ರು ಕಾಣಿಸಿರಿ ಸಾಕು ಹಾಂ ಸರ್ ಹಾಂ ಸರ್ ಯಾರೋ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಶೇರ್ ಮಾಡ್ತಿದ್ದಾರೆ ಓಕೆ ಸರ್ ಓಕೆ ನೋ ಪ್ರಾಬ್ಲಮ್ ಸರ್ ಪ್ಲೀಸ್ ಕಂಟಿನ್ಯೂ ಸರ್ ಸರ್ ಕಂಟಿನ್ಯೂ ಮಾಡಿ ಸರ್ ನೋ ಪ್ರಾಬ್ಲಮ್ ಹಾಂ ಸರ್ ಹಾಂ ಸರ್ ಈಗ ಕಾಣಿಸ್ತಾ ಇದೆಯಾ ಸರ್ ಕಾಣಿಸ್ತಾ ಇದೆಯಾ ಈಗ ಹಾಂ ಕಾಣಿಸ್ತಾ ಇದೆಯಾ ಸರ್ ಕಾಣಿಸ್ತಾ ಇದೆ ಶೇರ್ ಮಾಡಿಬಿಡಿ ಸರ್ ಶೇರ್ ಮಾಡಿದ್ರೆ ಬರ್ತದೆ
ನಮ್ಮ ಸ್ಟೂಡೆಂಟ್ ಹಾ ಸರ್ ಬಂತ ಸರ್ ಈಗ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡಿದಂತ
ಸಾಮರ್ಥ್ಯ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಅನುಭವಾತ್ಮಕವಾದಂತಹ ಪ್ರಕ್ರಿಯೆ ಡಿಸೈನ್ ಮಾಡ
ಕಾರಲ್ಲಿ ಹೋಗ್ತಾ ಇದ್ದಾರೆ.
ನಾವು ಕೇಳಿದ ಬಿಡ್ತಾರೆ. ಹಾ ಬಂತು. ಈ ಶೈಕ್ಷಣಿಕ ಸಂಪನ್ಮೂಲಗಳಲ್ಲಿ ಅದು ಸಣ್ಣ ಕ್ಲಸ್ಟರ್ ಮ್ಯಾಕ್ಸಿಮಮ್ ತನ್ನ ಪರಿಸರದಲ್ಲಿ ಇರುವಂತಹ ಶೈಕ್ಷಣಿಕ ಸಂಪನ್ಮೂಲ ಮಗು ಒಂದು ಹಕ್ಕಿಗಳಿನ ತರಗತಿಗೆ ಸೇರಿಕೊಂಡು ಬಂದರೂ ಕೂಡ ಅದು ಶೈಕ್ಷಣಿಕ ಸಂಪನ್ಮೂಲ. ಅದು ಪರಿಸರ ವಿಜ್ಞಾನಕ್ಕೂ ಹೌದು, ಅದು ಗ್ರಹಿಂದಕ್ಕೂ ಆಗ್ಬಹುದು, ಅದು ಭಾಷಾ ಪ್ರಮೇಯಕ್ಕೂ ಆಗ್ಬಹುದು. ಮಗುವಿನ ಎಲ್ಲಾ ಡೊಮೈನ್ಸ್ ಡೆವಲಪ್ಮೆಂಟ್ ಕೂಡ ಅದನ್ನ ಬಳಸಕ್ಕೆ ಕೂಡ ಸಾಧ್ಯ ಇದೆ. ಸರ್ ಈಗ ಸಂವಾದ ಮಾಡೋಣ ಸರ್, ಸಂವಾದ ಮಾಡೋಣ ಸರ್, ಒಂದು ಸೆಕೆಂಡ್ ಸರ್, ನಾನು ಮಕ್ಕಳಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತೀನಿ. ಓಕೆ ಸರ್, ನಮ್ಮ ಸೆಕೆಂಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳೇ, ಈಗ ತಾನೇ ನಮ್ಮ ರಾಮಕೃಷ್ಣ ಭಟ್ ಸರ್ ಅವರು ಶೈಕ್ಷಣಿಕ ನಾಯಕತ್ವದ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ದೃಷ್ಟಿಕೋನಗಳನ್ನ ಚರ್ಚೆ ಮಾಡಿದ್ದಾರೆ. ಈಗ ಅವರು ತಮ್ಮ ಜೊತೆಗೆ ಸಂವಾದ ಮಾಡ್ತಾರೆ. ಬಹುಶಃ ನಿಮಗೆ ನಾಯಕತ್ವ ಅಂದರೆ ಏನು ಅಂತಕ್ಕಂಥ ಯೋಚನೆ ಮಾಡಿದಾಗ ಬರೀ ಜನರಲ್ ಆಗಿರ್ತಕ್ಕಂಥ ಲೀಡರ್ಶಿಪ್ ಬಗ್ಗೆ ಗೊತ್ತಿದೆ. ಆದರೆ ವೆನ್ ವಿ ಕಮ್ ಟು ಎಜುಕೇಷನಲ್ ಲೀಡರ್ಶಿಪ್ ಅಂದಾಗ ಸಾಕಷ್ಟು ಆಯಾಮಗಳಲ್ಲಿ ಅವರು ಚರ್ಚೆ ಮಾಡಿದ್ದಾರೆ, ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ದೃಷ್ಟಾಂತಗಳನ್ನು ನೋಡಿದ್ದೀರಿ ನೀವು. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ ಒಂದು ಪುಟ್ಟ ಸಂವಾದವನ್ನು ಆರಂಭಿಸೋಣ. ಓಕೆ, ದಯವಿಟ್ಟು ಯಾರು ಪ್ರಶ್ನೆಯನ್ನು ಕೇಳ್ತೀರಿ ಆ ಪ್ರಶ್ನೆ ಕೇಳಿದಾಗ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಿದಾದ್ಮೇಲೆ ತಕ್ಷಣ ಮ್ಯೂಟ್ ಮಾಡಬೇಕು, ಇಲ್ಲಾಂದ್ರೆ ಇಡೀ ಒಂದು ಪ್ರಾಸೆಸ್ಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ದಯವಿಟ್ಟು ಆ ಸಂವಾದವನ್ನು ಆರಂಭಿಸೋಣ. ನಾನು ವೇದಿಕೆಯನ್ನ ಶ್ರೀಯುತ ಭಟ್ ಸರ್ಗೆ ಬಿಟ್ಕೊಡ್ತೀನಿ. ಸರ್, ಯು ಕ್ಯಾನ್ ಸ್ಟಾರ್ಟ್ ಸರ್. ತೆಗಿರಿ ಸರ್, ಅಲ್ಲಿ ನೋಡ್ರಿ ಸರ್, ಯಾಕೆ ಅದಾರ
ಸರಿ ಸರ್, ಓಕೆ. ನಮ್ಮ ಸಿ ಆರ್ ಪಿ ಅವರು ಕೂಡ ಪ್ರಶ್ನೆ ಕೇಳ್ಬೋದು. ನಮ್ಮ ಸಿ ಆರ್ ಪಿ ಇದ್ದಾರೆ, ಹಾಗೆ ನಮ್ಮ ಬಿ ಆರ್ ಪಿ ಅವರು ಇದ್ದಾರೆ.
ಫಲಗಳನ್ನ ಮಗುವಿನ ಹಿನ್ನೆಲೆಯನ್ನು
ಆಗ್ಬೇಕಾದ್ರೆ ಏನಂತ ಹೇಳಿದ್ರೆ ನಾವು ಇಂಥ ಚರ್ಚೆಗೆ ತಗೊಳ್ಬೇಕಾದ್ರೆ ಇದು ಮಗುವಿಗೆ ಇನ್ನೇ ಕಲಿಕಾ ಸಾಮರ್ಥ್ಯ ಏನಂತ ಹೇಳಿದಾಗೆ
ಮಾತಾಡ್ರಿ ಅಶ್ವಿನಿ ಕೇಳು. ಕ್ವಶನ್ಸ್ ಏನಾದ್ರು
ಥ್ಯಾಂಕ್ ಯು. ಓಕೆ, ಎಸ್ ಸರ್. ಕೊನೆಯದಾಗಿ ನಮ್ಮ ಪ್ರಶಿಕ್ಷಣಾರ್ಥಿಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ, ವೇಳೆ ಆಗ್ತಾ ಇರೋದ್ರಿಂದ ದಯವಿಟ್ಟು ಇನ್ನು 3 ಜನರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀನಿ. 3 ಜನ ಮಾತ್ರ ಪ್ರಶ್ನೆ ಕೇಳಿ. ಪೂಜಾ, ಪೂಜಾ ಲೆಫ್ಟ್. ಓಕೆ, 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 ಓಕೆ. ಎಸ್ ಸರ್, ಇನ್ಯಾರು ಪ್ರಶ್ನೆ ಕೇಳ್ತಾ ಇಲ್ಲ? ಇದು ಬಂದ್ ಮಾಡ್ತಿಲ್ಲ, ಬಂದ್ ಆಗುದಿಲ್ಲ ಅದು. ಹಾ, ಕೇಳಿ ಮೇಡಮ್.
संक्षिप्त प्रश्न केळी. ओके ಸ್ನೇಹಿತರೆ. ಓಕೆ ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿವರೆಗೂ ಕೂಡ ತಾವು ಶ್ರೀಯುತ ರಾಮಕೃಷ್ಣ ಭಟ್ ಸರ್ ಜೊತೆಗೆ ಈ ಶೈಕ್ಷಣಿಕ ನಾಯಕತ್ವದ ವಿಷಯವಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದಿರಿ, ಚರ್ಚೆ ಮಾಡಿದಿರಿ, ತಮ್ಮ ಸಂದೇಹಗಳನ್ನ ಪರಿಹರಿಸ್ಕೊಂಡಿದ್ದೀರಿ. ಬಹುಶಃ ರಾಮಕೃಷ್ಣ ಭಟ್ ಸರ್ ಅವ್ರಿಗೆ ನಾನು ನಿನ್ನೆ ಮೊನ್ನೆ ಕಳೆದ ಒಂದು ವಾರದಿಂದ ಮಾತಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಅವರು ತಮ್ಮ ಮನೇಲಿದ್ದರು, ಒಂದು ಹಳ್ಳಿಯ ತೋಟದ ಮನೇಲಿದ್ದಾರೆ. ಅವ್ರು ಎಷ್ಟು ಸಿಂಪಲ್, ಡೌನ್ ಟು ಅರ್ತ್, ಎಷ್ಟು ಕನ್ಸರ್ನ್ ಇದೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಅಷ್ಟೇ ಇದೆ. ಅವ್ರ ಮನೆಯಲ್ಲಿ ನೆಟ್ವರ್ಕ್ ಸರಿ ಬರ್ತಿರಲಿಲ್ಲ. ನಾವಿಬ್ಬರು ಮಾತಾಡುವಾಗ ಅದನ್ನು ಗಮನಿಸಿದೆ. ಅವ್ರು ಹೇಳಿದರು ಏನಂತಂದರೆ, ಬಹುಶಃ ಸರ್ ನೆಟ್ವರ್ಕ್ ಸರಿ ಇಲ್ಲ ಅಂತ. ಮತ್ತು ನಾಳೆ ನೀವು ವೆಬಿನಾರ್ ಮಾಡುವಾಗ ಹ್ಯಾಕ್ ಮಾಡ್ತೀರಿ ಸರ್ ಅಂತ ಕೇಳಿದಾಗ, ಇವತ್ತು ನೋಡ್ರಿ ಅದನ್ನು ಸ್ನೇಹಿತರೆ, ತಮ್ಮ ವೆಹಿಕಲಲ್ಲಿ ಎಲ್ಲಿ ನೆಟ್ವರ್ಕ್ ಬರ್ತದೆಯೋ ಅಲ್ಲಿ ಬಂದು ಕಾರಲ್ಲಿ ಕೂತ್ಕೊಂಡು ಇವತ್ತು ನಮ್ಮ ವೆಬಿನಾರ್ ನಡೆಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಭಾಳ ಅದ್ಭುತವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ವ್ಯಕ್ತಿ. ಇಲ್ಲಿವರೆಗೂ ಕೂಡ ಸುಮಾರು 1.5 ಗಂಟೆಗಳ ಕಾಲ ನಮ್ಮೊಂದಿಗೆ ಸಂವಾದ ಮಾಡಿದ್ದಾರೆ. ಬಹುಶಃ ನಮ್ಮ ಈ ಬೆಳಗಾವಿ ನಗರ ವಲಯ ಹಾಗೂ ಬೆಳಗಾವಿ ಗ್ರಾಮೀಣ ವಲಯ, ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ, ನಮ್ಮೆಲ್ಲ ಉಪನ್ಯಾಸಕರಿಗೆ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ವಿಷಯಗಳನ್ನ ಚರ್ಚಿಸಿದ್ದಾರೆ. ಈ ನಿಟ್ಟಲ್ಲಿ ಆ ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಶ್ರೀಪತಿ ಭಟ್ ಸರ್ ಅವರು ಈ ವಂದಾರ್ಪಣೆ ಮಾಡಲಿಕ್ಕೆ ನಾನು ಅವ್ರಿಗೆ ವಿನಂತಿಸ್ಕೊಳ್ತೇನೆ. ಶ್ರೀಪತಿ ಭಟ್ ಸರ್ ಇವತ್ತಿನ ಈ ಒಂದು ಶೈಕ್ಷಣಿಕ ನಾಯಕತ್ವದ ವೆಬಿನಾರ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವಂತಹ ಶ್ರೀಯುತ ರಾಮಕೃಷ್ಣ ಭಟ್ ಸದಸ್ಯರು, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸಹೋದ್ಯೋಗಿ ಉಪನ್ಯಾಸಕ ಬಾಂಧವರು, ಬಿ ಆರ್ ಪಿ ಮಿತ್ರರೇ, ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ದಿನ ಬಹುಶಃ ನಮಗೆ ಬಹಳಷ್ಟು ಒಳ್ಳೆಯ ಒಂದು ಮಾರ್ಗದರ್ಶನ ಶೈಕ್ಷಣಿಕ ನಾಯಕತ್ವದಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತಿದೆ. ಶ್ರೀಯುತ ರಾಮಕೃಷ್ಣ ಭಟ್ ಅವರು ಬಹಳ ದೀರ್ಘವಾದಂತಹ ಮತ್ತು ಆಕರ್ಷಣೀಯವಾಗಿ ನಮಗೆ ಅಗತ್ಯವಾದಂತಹ ಕೆಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಶೈಕ್ಷಣಿಕ ನಾಯಕತ್ವ ಅಂತ ಹೇಳಿದ್ರೆ ನಾವು ಒಬ್ಬ ನಾಯಕ ಹೇಗಿರಬೇಕು, ಅವರ ಗುಣಧರ್ಮಗಳು ಯಾವುದು, ಗುಣಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ. ಆದರೆ
ಒಬ್ಬ ಶೈಕ್ಷಣಿಕ ನಾಯಕ ಆಗಿದ್ದವನು ಯಾವ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅವರು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಮಗುವಿನ ಬಗ್ಗೆ ಕೂಡ ಆಲ್ರೌಂಡ್ ಡೆವಲಪ್ಮೆಂಟನ್ನು ಹೇಳ್ತಾನೆ. ಅದರಲ್ಲಿ ಪ್ರತಿಯೊಂದು ಆಯಾಮಗಳಲ್ಲಿ ಮಗುವಿನ ಬೆಳವಣಿಗೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಒಬ್ಬ ಮುಖ್ಯ ಶಿಕ್ಷಕ ಅರ್ಥಿರಬೇಕು ಅನ್ನೋದನ್ನು ನಾವು ಅವರಿಂದ ತಿಳ್ಕೊಂಡಿದ್ದೇವೆ. ಎಲ್ಲೋ ಒಂದು ಕಡೆಯಲ್ಲಿ ನಾನು ಒಂದು ಎರಡು ಮೂರು ವಿಚಾರಗಳನ್ನು ಇಲ್ಲಿ ಇದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ಈ ಶೈಕ್ಷಣಿಕ ನಾಯಕತ್ವದಲ್ಲಿ ಪ್ರಥಮವಾಗಿ ನನ್ನ ಅನಿಸಿಕೆ ಅಂತ ಹೇಳಿದರೆ ಒಬ್ಬ ಮುಖ್ಯ ಶಿಕ್ಷಕನಾದವನು ಅಥವಾ ಶೈಕ್ಷಣಿಕ ನಾಯಕತ್ವ ಹೊಂದಿರುವಂಥ ಒಬ್ಬ ವ್ಯಕ್ತಿ ತನ್ನ ಸಂಸ್ಥೆಯಲ್ಲಿ ಎಲ್ಲ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡುವಂಥದ್ದು ಅವನ ಮುಖ್ಯ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದು ಬಹಳ ಮೂಲಭೂತವಾದಂಥ ಒಂದು ವಿಷಯ ಆಗಿರ್ತದೆ. ಎಷ್ಟೋ ಜನ ನಮ್ಮ ಮುಖ್ಯ ಶಿಕ್ಷಕರಿರ್ಬೋದು ಅಲ್ಲಿ ಸರ್ಕಾರದ ಅನುದಾನದ ಕೊರತೆ ಇನ್ನೊಂದೇನೋ ಹೇಳ್ತಿರ್ತಾರೆ. ತನ್ನ ಮಟ್ಟದಲ್ಲಿ ತಾನು ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬಹುದು. ಒಬ್ಬ ಶಿಕ್ಷಕರು ನಿವೃತ್ತಿಯನ್ನು ಹೊಂದಬಹುದು ಅಥವಾ ತಾತ್ಕಾಲಿಕ ಏನೋ ಸಮಸ್ಯೆ ಆಗ್ತದೆ ಅಂದ ಸಂದರ್ಭದಲ್ಲಿ ಆ ಒಂದು ಹುದ್ದೆಯನ್ನು ತುಂಬಲಿಕ್ಕೆ ತಾತ್ಕಾಲಿಕವಾಗಿ ಸರ್ಕಾರದಿಂದ ಯಾರಾದರೂ ಬರಬಹುದು ನಿಧಾನವಾಗಿ ಏನು ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಆದರೂ ಕೂಡ ಯೋಚನೆ ಮಾಡಿದರೆ ಅದು ಶೈಕ್ಷಣಿಕ ನಾಯಕತ್ವದ ಬಹಳಷ್ಟು ಮುಖ್ಯವಾದಂಥ ಅಂಶ ಅಂತ ನಾನು ತಿಳ್ಕೊಳ್ತೇನೆ. ಎರಡನೇ ವಿಚಾರ ಅಂತ ಹೇಳಿದರೆ ಶಾಲೆಯಲ್ಲಿ ಉತ್ತಮವಾದಂಥ ಕಲಿಕಾ ಪರಿಸರವನ್ನು ನಿರ್ಮಾಣ ಮಾಡಬೇಕಾದ್ದು ಮುಖ್ಯ ಶಿಕ್ಷಕರ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಮಕ್ಕಳಿಗೆ ಶಾಲೆನೇ ಬೇಡ ಆಗಿರುತ್ತೆ, ಆಕರ್ಷಣೀಯವಾಗಿರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಆ ಮಗುವಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಎಲ್ಲೋ ಹಾಳು ಬಿದ್ದಂಥ ಒಂದು ಶಾಲೆಯ ನಾವು ಎಷ್ಟೋ ಸ್ಥಿತಿಯನ್ನು ನಾವು ನೋಡಿರ್ತೀವಿ. ಎಷ್ಟೋ ಜನ ಸುಣ್ಣ ಬಣ್ಣವನ್ನು ಕೂಡ ಅದು ಸರಿಯಾಗಿ ಹಾಕೋದಿಲ್ಲ. ಆ ರೀತಿ ಆಗಬಾರ್ದು. ಶಾಲೆಯನ್ನು ಮೊಟ್ಟ ಮೊದಲನೇದಾಗಿ ಆಕರ್ಷಣೀಯವಾಗಿ ಒಳ್ಳೆಯ ಕಲಿಕಾ ಪರಿಸರವನ್ನು ಉಂಟು ಮಾಡುವಂತಹ ಮಕ್ಕಳಿಗೆ ಸಣ್ಣ ಸಣ್ಣ ತುಣುಕುಗಳ ವಿಷಯಗಳ ಜ್ಞಾನಗಳ ಭಂಡಾರವೇ ಶಾಲೆಯಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ವಿಷಯ. ಅದನ್ನು ಕೂಡ ಆಗಬೇಕಾಗ್ತದೆ. ಆಮೇಲಿಂದ ಶಿಕ್ಷಕರ ಸಭೆಯ ಬಗ್ಗೆ ಹೇಳಿದರು, ಬಹಳ ಚೆನ್ನಾಗಿ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಶಿಕ್ಷಕರ ಸಭೆಯಲ್ಲಿ ನಾವು ನೋಡ್ತಾ ಇದ್ದಾಗೆ ಇನ್ನೊಂದು 10-20% ಮಾತ್ರ ಆ ಸಭೆಗಳಲ್ಲಿ ಶೈಕ್ಷಣಿಕ ವಿಚಾರಗಳು ಚರ್ಚೆಯಾಗಿರ್ತವೆ. ಬಹಳಷ್ಟು ವಿಷಯಗಳು ಬೇರೆ ವಿಚಾರವಾಗಿರ್ತದೆ. ನಾವು ಹೋದಲ್ಲೆಲ್ಲ ನಾವು ಬಹುಶಃ ನಮ್ಮೆಲ್ಲ ಮಿತ್ರರು ಕೂಡ ನಾವು ಹಾಗೆಯೇ ಸ್ಕೂಲಿಗೆ ಭೇಟಿ ಕೊಟ್ಟಾಗ ನಾವೇನು ಹೇಳ್ತೀವಿ ಅಂತೇಳಿದರೆ ಶೈಕ್ಷಣಿಕವಾಗಿ ಹೆಚ್ಚು ಹೆಚ್ಚು ವಿಷಯಗಳು ಚರ್ಚೆಯಾಗಬೇಕು. ಒಂದೊಂದು ವಾರ ಅಥವಾ ಒಂದೊಂದು ತಿಂಗಳಲ್ಲಿ ಒಂದು ಸತಿ ಆದರೂ ಕೂಡ ಒಂದೊಂದು ವಿಷಯ ಅಥವಾ ಎರಡು ವಿಷಯವನ್ನು ಇಟ್ಕೊಂಡು ಆ ಶಿಕ್ಷಕರ ಜೊತೆಯಲ್ಲಿ ಪ್ರಗತಿ ಪರಿಶೀಲನೆ ಅಂತ ಏನು ನಾವು ಮಾಡ್ತೀವಿ ಆ ರೀತಿಯಲ್ಲಿ ಮಾಡಿದಾಗ ಬಹಳಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಸುದೀರ್ಘವಾದಂತಹ ವೆಬ್ನಾರ್ನಲ್ಲಿ ಶ್ರೀಯುತ ರಾಮಕೃಷ್ಣ ಭಟ್ ಅವರು ಬಹಳ ವಿಸ್ತಾರವಾಗಿ ನಮಗೆಲ್ಲರಿಗೂ ಕೂಡ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಬಹುಶಃ ಈಗಾಗಲೇ ನಾವು ಅಂದ್ಕೊಂಡಾಗೆ ಇದು ಬಹಳಷ್ಟು ಕಡಿಮೆ ಆಯಿತು ಅಂತ ನಮ್ಗೆ ಅನಿಸುತ್ತೆ. ಇನ್ನೂ ಹೆಚ್ಚಿನ ಅವಧಿ ಇದ್ದಿದ್ರೆ ಇನ್ನೂ ಬಹಳ ಅನುಕೂಲ ಆಗ್ತಿತ್ತು, ಬಹಳ ಡೀಪಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಂಥದ್ದಿತ್ತು. ಆದರೂ ಕೂಡ ಇರುವ ವಿಚಾರಗಳನ್ನು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಎಲ್ಲರಿಗೂ ಹೇಳಿದ್ದಾರೆ. ಇನ್ನು ತಾವು ದಯವಿಟ್ಟು ಸರ್ ನಾವು ಮತ್ತೊಮ್ಮೆ ಯಾವಾಗಾದರೂ ತಾವು ನಮ್ಮ ನಿರೀಕ್ಷೆಯಲ್ಲಿದ್ದೇವೆ, ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಮತ್ತು ಎಲ್ಲ ಬಿ ಆರ್ ಸಿ ಇರ್ಬೋದು, ಸಿ ಆರ್ ಪಿಗಳಿರ್ಬೋದು, ಬಿ ಆರ್ ಪಿ ಇರ್ಬೋದು, ನಮ್ಮೆಲ್ಲ ಉಪನ್ಯಾಸಕರಿಗೆ ಬಹಳಷ್ಟು ಅನುಕೂಲ ಆಗಿದೆ, ತುಂಬ ಹೆಲ್ಪ್ ಆಗಿದೆ ಈ ಒಂದು ವೆಬ್ನಾರಿಂದ. ತಮಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರ ಪರವಾಗಿ ಹಾಗೂ ನಮ್ಮೆಲ್ಲ ಉಪನ್ಯಾಸಕ ಬಾಂಧವರ ಪರವಾಗಿ ಸಿಬ್ಬಂದಿಗಳ ಪರವಾಗಿ ತಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ತೆ ಸರ್. ಅದೇ ರೀತಿಯಲ್ಲಿ ಈ ಒಂದು ವೆಬ್ನಾರ್ನ ಪ್ರಾಯೋಜಕತ್ವವನ್ನು ವಹಿಸಿರುವಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀ ಬಿ ಎಂ ನಲತ್ವಾಡ್ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಸರ್. ಅದೇ ರೀತಿಯಲ್ಲಿ ಇಬ್ಬರು ಬಿಗ್ರಾಮೀಣ ಮತ್ತು ಸಿಟಿ ಈ ಒಂದು ಸಂದರ್ಭದಲ್ಲಿ ಈ ವೆಬ್ನಾರ್ನ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದಂತಹ ನಮ್ಮ ಎರಡು ಬೆಳಗಾಂ ನಗರ ಮತ್ತು ಗ್ರಾಮೀಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಎಲ್ಲ ಈ ಕಾಲೇಜಿನ ನನ್ನ ಎಲ್ಲ ಅಚ್ಚುಮೆಚ್ಚಿನ ಪ್ರವಾಚಕರು ಮತ್ತು ಉಪನ್ಯಾಸಕ ಬಾಂಧವರಿಗೂ ಬೋಧಕ ವರ್ಗದ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ವೆಬ್ನಾರ್ನ ಕೇಳಿದಂಥ ಎಲ್ಲ ಬಿ ಆರ್ ಸಿ ಕೋಆರ್ಡಿನೇಟರ್ಸ್, ಬಿ ಆರ್ ಪಿ ಮಿತ್ರರು, ಸಿ ಆರ್ ಪಿ ಮಿತ್ರರು ಮತ್ತು ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ
ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಬಹುಶಃ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ, ನಮ್ಮ ಸಿ ಆರ್ ಪಿ ಮಿತ್ರರಿಗೆ, ಬಿ ಆರ್ ಪಿ ಮಿತ್ರರಿಗೆ ಒಂದು ಅದ್ಭುತವಾಗಿರತಕ್ಕಂತಹ ಔತಣವನ್ನು ತಾವು ಇಲ್ಲಿ ಉಣಬಡಿಸಿರಿ ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ ಸರ್. ಸೊ ಮತ್ತೊಮ್ಮೆ ನಮ್ಮ ಪ್ರಾಚಾರ್ಯರ ಪರವಾಗಿ, ವೈಯಕ್ತಿಕವಾಗಿ, ಎಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.